ಈಗಾಗಲೇ ಭಾರತದ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತಹ ಪೋಲ್ ಆಫ್ ಪೋಲ್ ಅನ್ನು ಕೂಡ ನೋಡಿದ್ವಿ. ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೂಡ ಬೇರೆ ಬೇರೆ ಏಜೆನ್ಸಿಗಳು ನಡೆಸಿರುವಂತಹ ಎಕ್ಸಿಟ್ ಪೋಲ್ಗಳನ್ನು, ಯಾಕಂದರೆ ನ್ಯೂಸ್ 18 ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಒಂದು ಭಾಗ, ಹಾಗೆಯೇ ಉಳಿದ ಏಜೆನ್ಸಿಗಳು ಕೂಡ ನೀಡಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡ್ತಾ ಹೋದಾಗ ಕರ್ನಾಟಕದ ಪರಿಸ್ಥಿತಿ ಏನಿದೆ ಅನ್ನೋಂತ ನೋಡ್ತಾ ಹೋದರೆ, ನ್ಯೂಸ್ 18 ಪ್ರಕಾರ 21ರಿಂದ 24 ಸೀಟ್ಗಳನ್ನು ಬಿ ಜೆ ಪಿ ಅಲೋನ್ ಆಗಿ ಕಳಿಸುವಂಥದ್ದು, 21ರಿಂದ 24 ಸೀಟ್ಗಳು, 23ರಿಂದ 26 ಸೀಟ್ಗಳನ್ನು NDA ಅಂದರೆ BJP ಮತ್ತು JDS ಸೇರಿರುವಂತಹ ಮೈತ್ರಿಕೂಟ ಗಳಿಸುತ್ತಿದ್ದಾಳೆ. ಕಾಂಗ್ರೆಸ್ 3ರಿಂದ 7 ಸ್ಥಾನಗಳನ್ನು ಗಳಿಸಬಹುದು ಅಂತೇಳಿ, ಇತರರು ಅನ್ನೋಂಥದ್ದು ಏನಿದೆಯಲ್ಲ ಅದು JDSನ ನಂಬರ್ ಇದೆ, ನೀವು ಈಗ ನೋಡ್ತಾ ಇರುವಂತಹ ಸ್ಕ್ರೀನ್ನಲ್ಲಿ. BJP 21ರಿಂದ 24 ಓನ್ ಆಗಿ ಗಳಿಸುತ್ತೆ, ಕಾಂಗ್ರೆಸ್ 3ರಿಂದ 7 ಸ್ಥಾನಗಳನ್ನು ಗಳಿಸ್ಬೋದು, 1ರಿಂದ 2 ಸ್ಥಾನಗಳು JDS ಗಳಿಸ್ಬೋದು ಅಂತೇಳಿ. ABP ನ್ಯೂಸ್ ಪ್ರಕಾರ 21ರಿಂದ 23 BJP ಗಳಿಸುತ್ತೆ, 3ರಿಂದ 5 ಕಾಂಗ್ರೆಸ್, 2ರಿಂದ 3 JDS. ಸಿ ವೋಟರ್ ಪ್ರಕಾರ 23 BJP, 3ರಿಂದ 5 ಕಾಂಗ್ರೆಸ್, 2 ಸೀಟ್ಗಳನ್ನು JDS ಗಳಿಸ್ಬೋದು. India TV ಪ್ರಕಾರ 18ರಿಂದ 22 BJP, 4ರಿಂದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್, ಹಾಗೆಯೇ 1ರಿಂದ 3 ಸ್ಥಾನಗಳಲ್ಲಿ JDS ಗೆಲುವನ್ನು ದಾಖಲಿಸ್ಕೋಬೋದು. TV9 ಪೋಲ್ ಸ್ಟಾರ್ಟ್ ಪ್ರಕಾರವೂ ಕೂಡ 18-8-2 ಟುಡೇ ಸ್ಟಾಣಕ್ಕೆ ಪ್ರಕಾರ 20ರಿಂದ 24ರವರೆಗೂ ಕೂಡ BJP ಗೆಲುವನ್ನು ದಾಖಲಿಸ್ಕೊಳ್ಬೋದು, 4ರಿಂದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಬೋದು, 2ರಿಂದ 3 ಸ್ಥಾನಗಳಲ್ಲಿ JDS ಗೆಲುವನ್ನು ದಾಖಲಿಸ್ಕೊಳ್ಬೋದು ಅಂತೇಳಿ. ಜನ ಕಿ ಬಾತ್ ಪ್ರಕಾರ ಕೂಡ 18ರಿಂದ 22 ಸೀಟ್ಗಳನ್ನು BJP ಗಳಿಸ್ಬೋದು, 4ರಿಂದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸ್ಕೊಳ್ಬೋದು, 1ರಿಂದ 3 ಸ್ಥಾನಗಳಲ್ಲಿ ಇತರ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಪೋಲ್ ಆಫ್ ಪೋಲ್ಸನ್ನು ನೋಡಿದಾಗಲೂ ಕೂಡ 20 ಸೀಟ್ಗಳಲ್ಲಿ BJP ಗೆಲುವನ್ನು ದಾಖಲಿಸ್ಕೊಳ್ಳುವಂಥದ್ದು ನಿಶ್ಚಿತ, 6 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸ್ಕೊಳ್ಬಹುದು, 2 ಸೀಟ್ಗಳಿಗೆ JDS ಸೀಮಿತ ಆಗುತ್ತೆ, 3ರಲ್ಲಿ 2ನ್ನು ಗೆಲುವು ದಾಖಲಿಸ್ಕೊಳ್ಳುತ್ತಾರೆ JDSನವರು ಅನ್ನುವಂತಹದ್ದು ಕೂಡ ಈ ಒಂದು ಅಂಶಗಳು ಇರುವಂಥದ್ದು. ಇನ್ನು ಚುನಾವಣೋತ್ತರ ಸಮೀಕ್ಷೆಯನ್ನು ವರದಿಯನ್ನು ನೋಡಿದ ನಂತರ CM ಸಿದ್ದರಾಮಯ್ಯನವರು ಕೂಡ ಸಿಟ್ಟಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ ಅನ್ನೋದನ್ನು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿದೆ ಅನ್ನೋದನ್ನು ಎಕ್ಸಿಟ್ ಪೋಲ್ಗಳಿತ್ತು. ಹಾಗಾದರೆ ನೀವು ಕೊಟ್ಟಿದ್ದು ಸುಳ್ಳ, ಯಾವುದನ್ನು ನಂಬಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮುಖ್ಯಮಂತ್ರಿಯವರು ಮಾಡಿದ್ದಾರಂತೆ. ಯಾಕೆಂದರೆ ಎಲ್ಲ ಸಮೀಕ್ಷೆಗಳಲ್ಲೂ BJP ಮುನ್ನಡೆ ಅಂತೇಳಿ ಬಂದಿದೆ. ನಾವು ಕನಿಷ್ಠ 15 ಸ್ಥಾನ ಗೆಲ್ತೀವಿ ಅಂತ ಮಾಹಿತಿಯನ್ನು ನೀವೆಲ್ಲ ಕೊಟ್ಟಿದ್ರಿ, ನಿಮ್ಮ ಮಾಹಿತಿಯಂತೆ ಭಾಷಣಗಳಲ್ಲೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ಯಾವ ಕ್ಷೇತ್ರಗಳಲ್ಲಿ ಹಾಗಾದರೆ ಹಿನ್ನಡೆ ಆಗಿದೆ, ಕಾರಣದ ಬಗ್ಗೆ ನನಗೆ ಒಂದು ವರದಿಯನ್ನು ಕೊಡಿ ಅಂತೇಳಿ ಗುಪ್ತಚರ ಅಧಿಕಾರಿಗಳಿಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈ ಮೂಲಕ ಅಂದರೆ ಯಾವ ಸ್ವರೂಪದಲ್ಲಿ ಈ ಒಂದು ಎಕ್ಸಿಟ್ ಪೋಲ್ ವಿಚಾರ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮೂಡಿಸಿದೆ ಅನ್ನುವಂಥದ್ದು ಈ ಪ್ರಶ್ನೆಗಳ ಮೂಲಕವಾಗಿ ನಮಗೆ ಗೋಚರಿಸ್ತಾರಂತೆ. ಇನ್ನು ಎಕ್ಸಿಟ್ ಪೋಲ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ, ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನೆ ಹೇಳಿದ್ರು, ಅಥವಾ BJP ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಭಾಳಷ್ಟು ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯಿತು, ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸು ಇದೆ, ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ, 795 ದಾಟ್ತೀವಿ ಅಂತ ನಮಗೆ ಅನುಮಾನ ಇಲ್ಲ. ಅವ್ರ ಅಬ್ಕಿ ಪಾರ್ 400 ಯಾಕೆ ಬೇಕಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ. 400 ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ, ಅದಕ್ಕೆ ಅವರು ಕೊಡಲ್ಲ. ನಾವು ಹೇಳ್ತಾ ಇದ್ದೀವಲ್ಲ, 200 230 ದಾಟೋದಿಲ್ಲ ಅವರು. ಎಸ್ ಮಹೇಶ್ ಅವರೇ, ಕರ್ನಾಟಕದ ಕರ್ನಾಟಕ ಈಗ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ನೋಡಿದೆ. ಅದಕ್ಕೂ ಮುಂಚೆ ಶಿವಶಂಕರ್ ಅವರು ಮಾತನಾಡ್ತಾ ಅನೇಕ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ರು. ನಾವ್ಯಾವುದೂ ಕೂಡ ನಮ್ಮ ದೇಣಿಗೆ ಶಕ್ತಿ ಸಂಪನ್ಮೂಲಗಳು ನಮ್ಮ ಕ್ಯಾಡರ್ ಬೇಸ್ಡ್ ಜಗತ್ತಿನ ದೊಡ್ಡ ರಾಜಕೀಯ ಪಾರ್ಟಿ. ನಾವು ಇಡೀ ವರ್ಲ್ಡಲ್ಲಿ 17 ಕೋಟಿ ಇರತಕ್ಕಂಥ ಮೆಂಬರ್ಶಿಪ್ ಇರತಕ್ಕಂಥ ಒಂದು ರಾಜಕೀಯ ಪಾರ್ಟಿ, ಅದು ಒಂದು ಕಡೆ ಇಡೋಣ. ಏನು ಕಾಂಗ್ರೆಸ್ ಅಂತಕ್ಕಂಥದ್ದು ನೋಡ್ತಾ ಒಂದು ಥಿಯೋಕ್ರಿಟಿಕ್ ಪಾರ್ಟಿಯಾಗಿ ಬದಲಾವಣೆ ಆಗಿರೋದು. ಒಂದು
ಸಮುದಾಯಕ್ಕೋಸ್ಕರನೇ ಒಂದು ರಾಜಕೀಯ ಪಾರ್ಟಿ ಇರೋ ಥರ ಈ ಮಾಪ್ಳ ಪಾರ್ಟಿ, ಕೇರಳ ಓರಿಯೆಂಟೆಡ್ ಒಂದಷ್ಟು ಜನರ ವ್ಯಕ್ತಿಗಳ ಕಪಿಮುಷ್ಟಿ ಒಳಗಡೆ ಕಾಂಗ್ರೆಸ್ ಸೇರಿಕೊಂಡು ತನ್ನ ನೀತಿ ನಿರೂಪಣೆ ಎಲ್ಲ ಕೂಡ ಬಹುಸಂಖ್ಯಾತರ ಭಾವನೆ ಮತ್ತು ಸನಾತನ ಮೌಲ್ಯಗಳನ್ನು ಧಿಕ್ಕರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಉದಾಹರಣೆ ಹೇಳ್ತೀನಿ, ನಿನ್ನೆ ಒಂದು ಸರ್ವೆ ಕೊಡುತ್ತೆ, ಈ ದೇಶದ 71% ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾರೆ ಅಂತ. ಇಟ್ ವಾಟ್ ಇಟ್ ಇಂಡಿಕೇಟ್ಸ್ ಅಂತಂತಂದರೆ ಆಲ್ಮೋಸ್ಟ್ ಒಂದು ಥಿಯಾಕ್ರೋಟಿಕ್ ಪಾರ್ಟಿಯಾಗಿ ಕಾಂಗ್ರೆಸ್ ರೂಪಾಂತರ ಆಗಿರುವಂಥದ್ದು. ಮೇನ್ ಸ್ಟ್ರೀಮ್ ರಾಜಕಾರಣಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಈ ಒಂದು 10 ವರ್ಷಗಳಲ್ಲಿ ಪ್ರಯತ್ನನೇ ಮಾಡದೇ ಇರುವಂಥ ಅಂಶ ನೋಡಿ. 81 ಬಾರಿ ರಾಹುಲ್ ಗಾಂಧಿನ ರೀಲಾಂಚ್ ಮಾಡಿದ್ದಾರೆ, 81 times ಇನ್ ಲಾಸ್ಟ್ 24 years. ಬಹುಶಃ ಅಮೇಜಿಂಗ್ ಫ್ಯಾಕ್ಟರ್ ಏನಪ್ಪ ಅಂತಂತಂದರೆ, ಫೇಲ್ಯೂರ್ ಮೇಲೆ ಫೇಲ್ಯೂರು, ವಿಫಲ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮತ್ತೆ ರೀಲಾಂಚ್ ಮಾಡುವಂಥದ್ದು ಅವಕಾಶ ಭಾರತದೊಳಗಡೆ ಇರತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ಅಷ್ಟರ ಮಟ್ಟಿಗೆ ಅವಕಾಶ ಕಾಂಗ್ರೆಸ್ಸಿನ ದುಸ್ಥಿತಿ. ಇವತ್ತು ನಾನೇನು ಇದನ್ನು ಎಕ್ಸಿಟ್ ಪೋಲನ್ನು ಎಕ್ಸಾಕ್ಟ್ ಪೋಲ್ ಅಂತ ತಿಳ್ಕೊಳ್ಳೋದೇ ನಾನು ಮಾತನಾಡ್ತಾ ಇಲ್ಲ, ನನಗೂ ಅದರದ್ದು ವಿವೇಕ ಇದೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ, ಇಡೀ ದೇಶದ ಒಟ್ಟು ಜನ ಅಭಿಪ್ರಾಯ ಅಂತಕ್ಕಂಥದ್ದು ಗೋಚರ ಆಗ್ತಿದೆ. ಇಟ್ ರಿಫ್ಲೆಕ್ಟ್ ಗೋಡೆ ಮೇಲೆ ಬರೆದಂಗೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಿದೆ ಅದು, ಆಯಿತಾ, ಭಾಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಒಂದು ಜನಾದೇಶವನ್ನು ಬೇರೆ ರೂಪಾಂತರ ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಇದೇ ಕೆಲಸ ಮಾಡಿದಂಥದ್ದು. ಎಂತ ಹೇಳಿದೀಗ ಅವರು, 400 ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಸೂರ್ಯ ಚಂದ್ರ ಇರೋ ತನಕ ಸಂವಿಧಾನ ಬದಲಾವಣೆ ಮಾಡಲ್ಲ, ಯಾವ ಅಂಬೇಡ್ಕರ್ ಆಶಯದ ಒಳಗಡೆ ನಡೆದಿರ್ತಕ್ಕಂಥದ್ದು. ಇದ್ರ ಮೇಲೆ ಸಂವಿಧಾನ ಏನು ಅವಕಾಶನ ಧಿಕ್ಕರಿಸಿ ಅಸಂವಿಧಾನವಾಗಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಇರೋದನ್ನು ಮೀಸಲಾತಿ ಕೊಡ್ತೀವಿ ಅಂತ ಹೋದಂಥದ್ದು ರಾಜಕೀಯ ಪಾರ್ಟಿ. ಕಮ್ಯುನಲಿಸಂ, ಕೋಮುವಾದ ರಾಜಕಾರಣವನ್ನು ಈ ದೇಶದ ಒಳಗಡೆ ಅವ್ಯಾಹಿತವಾಗಿ ಮಾಡ್ಕೊಂಬಂದಿರ್ತಕ್ಕಂಥ ರಾಜಕೀಯ ಪಾರ್ಟಿ ಇದ್ರದ್ದು ಕಾಂಗ್ರೆಸ್. ಇಡೀ ತನ್ನ ರಾಜಕೀಯ DNAನೇ ಕೋಮುವಾದವನ್ನು ಮಾಡಿರ್ತಕ್ಕಂಥದ್ದು. ಒಂದು ಸಮುದಾಯವನ್ನು ಓಲೈಕೆ ಮಾಡುವಂಥದ್ದು, ಆ ಸಮುದಾಯಕ್ಕೋಸ್ಕರ ತಾನು ಏನು ಬೇಕಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೋಗಿರೋ ಅಂತ. ಈಗ ಉದಾಹರಣೆ, ಕರ್ನಾಟಕದಲ್ಲಿ 4%, ಆಂಧ್ರ ಪ್ರದೇಶದಲ್ಲಿ 4% ನೀವು ತೆಗೆದು ಆಮೇಲೆ ಮಾಡಿದ್ರಿ ಅನ್ನೋದು ಕೂಡ ಪ್ರಶ್ನೆ. ಒಂದು ಭಾಗ ಇರಲಿ, ಈಗ ಚುನಾವಣೆಯಲ್ಲಿ ಹೇಳಿ ಆಯ್ತು, ನೀವು ಚುನಾವಣೆಯಲ್ಲಿ ಹೇಳಿ ಒಪ್ಪಿದಾರಲ್ಲ, ನಾವು ಹೇಳಿರೋದಕ್ಕೆ ಇಷ್ಟು ಬಹುಮತ ಕೊಡ್ತೀವಿ. ಚುನಾವಣೆಯಲ್ಲಿ ಹೇಳಿದ್ರಿ ಒಪ್ಪಿದ್ದಾರೆ ಅವೆಲ್ಲ ಕೂಡ ಒಂದು ಭಾಗ ಆಯ್ತು. ಆದ್ರೆ ಕರ್ನಾಟಕದ ವಿಚಾರಗಳು ಏನಿದೆ ಅಂತ ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಪ್ರಶ್ನೆ ಇರುವಂಥದ್ದು, ಕರ್ನಾಟಕದಲ್ಲಿ 21-24 ಸೀಟ್ಗಳು BJPಗೆ ಬರುತ್ತಿದ್ದಾರೆ. BJPಯವರಿಗೆ, ರಾಜ್ಯ BJPಯವರಿಗೆ ನಾವು ಜಗಳಾಡಿದರೂ ಪರವಾಗಿಲ್ಲ, ಮೋದಿ ಹೆಸರಲ್ಲಿ ಜನ ಓಟ್ ಹಾಕ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಕೂತ್ಕೊಳ್ಳುವಂಥ ಮನಸ್ಥಿತಿ ಅಂತ ನಿಲ್ಲಿಸುತ್ತಾ? ಆ ಥರ ಅಲ್ಲಿಗೆಳೆಯೋದಿಲ್ಲ ನೋಡಿ. ಮೋದಿ ಅಂತಕ್ಕಂಥ ಒಬ್ಬ ಮಾಂತ್ರಿಕ, ಮೋದಿ ಅಂತಕ್ಕಂಥ ಒಂದು ಒಂದು ದೈತ್ಯ ಶಕ್ತಿ, ಅಸಾಧಾರಣವತ್ತಕ್ಕಂಥ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಜನ ಅದನ್ನು ಒಪ್ಪಿರ್ತಕ್ಕಂಥದ್ದು, ಅದರಲ್ಲಿ ಎರಡನೇ ಮಾತಿಲ್ಲ, ನಾನು ಅದನ್ನು ಅಲ್ಲಿಗೆಳೆಯೋದು ಇಲ್ಲ. ಕರ್ನಾಟಕದ ಒಳಗಡೆ ಏನು ಗ್ಯಾರಂಟಿ ಅಂತೇಳಿ ಕರ್ನಾಟಕವನ್ನು 25 ವರ್ಷ ಹಿಂದಕ್ಕಾಗದಂಥವ್ರು, ಈ ಒಂದು ಎಕ್ಸಿಟ್ ಪೋಲಿನ ಏನಾರು ತಾವು ಹೇಳ್ದಂಗೆ ಏನು 24 ಬಂದರೆ ಇವರ ಏನು ಗ್ಯಾರಂಟಿ ಅಂತೇಳಿ ನಾವು ಏನು ಇಡೀ ದೇಶಕ್ಕೆ ನಾವು ಅದನ್ನು ಮಾಡ್ತೀವಿ ಅಂತ ಬಡತನವನ್ನು, ಮಹಿಳೆಯರನ್ನು, ಪ್ರತಿಯೊಂದನ್ನು ಅಪಹಾಸ್ಯ ಮಾಡಿ ತಮ್ಮ ಸ್ವಾರ್ಥದ ರಾಜಕಾರಣ ಕೊಟ್ಟಂಥ ಕಾಂಗ್ರೆಸ್ಸನ್ನು ಜನ ಧಿಕ್ಕರಿಸಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಒಳ್ಳೆಯದದು, ಯಾಕೆ ಗೊತ್ತಾ ಹೇಳ, ದೇಶ ಪ್ರಗತಿಯಲ್ಲಿ ಹೋಗಬೇಕು. ಕರ್ನಾಟಕ 1 ಟ್ರಿಲಿಯನ್ ಅಂದರೆ ಅವ್ರು ಗ್ಯಾರಂಟಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀರಿ ನಾನು ಅದಂತ ಹೇಳ್ತಲ್ಲ. ಅದಕ್ಕಿಂತ ಜನಗಳಿಗೆ ಯಾಕೆ ಇವತ್ತು ಬಡತನ ಈಗ ಬಂತು? ಯಾರು ಗರೀಬ್ ಹಟಾವ ಅಂತ ಹೇಳ್ಕೊಂಡು ಘೋಷಣೆ ಮಾಡಿಕೊಂಡು ರಾಜಕಾರಣವನ್ನು ಮಾಡಿದಂಥವ್ರು? ಇಂದಿರಾ ಗಾಂಧಿ ಕಾಲದಿಂದ ಗರೀಬಿ ಹಟಾವನ್ನು ಮಾಡ್ಕೊಂಡಂಥವ್ರು ಕಾಂಗ್ರೆಸ್ಸಿಗರು, ಅವರು ಗರೀಬಿ ಹಟಾವ ಮಾಡ್ಕೊಂಡ್ರು ಹೊರತು ಜನಗಳ ಗರೀಬಿ ಹಟಾವ ಮಾಡಿದಂತ. ನಟರಾಜ್ ಗೌಡ್ರೆ, ಕರ್ನಾಟಕದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ನಿಮ್ಮ ಗ್ಯಾರಂಟಿಗಳನ್ನು ಕೂಡ ಜನ ತಿರಸ್ಕರಿಸಿದ್ದಾರೆ ಅನ್ನುವಂತಹ ಸ್ವರೂಪದಲ್ಲಿ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಹೇಳ್ತಾ ಇದ್ದಾವೆ. ಅದಕ್ಕಿಂತ ಮುಂಚೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಮಾತಿಗೆ BJP ವಕ್ತಾರರು ಒಂದು ಮಾತು ಹೇಳಿದ್ರು. BJP ನಾಯಕರು ಹೇಳಿದ್ದು, ಈ ಬಾರಿ NDA 400 ಸೀಟನ್ನು ಬಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ. ಸ್ಪಷ್ಟವಾದ ಮಾತುಗಳಿದು. ರಾಜಸ್ಥಾನದ ಮಂತ್ರಿ ಆತ ಒಬ್ಬ BJPಯ ಹಿರಿಯ ನಾಯಕ ಹೇಳಿದ ಮಾತು, ಅದನ್ನು ನಾವು ಹೇಳ್ತಾ ಇರೋದಷ್ಟೇ. ಇದು BJPಯ ಅಜೆಂಡಾ. ಆ ಅಜೆಂಡಾನ ನಾವು ಜನಗಳ ಮುಂದೆ ಎಕ್ಸ್ಪೋಸ್ ಮಾಡಿದ್ದೀವಿ. BJPಯ ರಾಜ್ಯದಲ್ಲೂ ಕೂಡ BJP ಒಬ್ಬ MP ಹೇಳಿದರು, ನಾವು ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿರೋದು ಅಂತ. ಅದನ್ನು ಅವ್ರ ಮೂಲೆಗೆ ಮಾಡಿದ್ರೆ ಅವ್ರನ್ನ ಅದು ಬಿಡಿ. ಆದರೆ BJPನಲ್ಲಿ ಇಲ್ಲಿ ನೋಡಿ, ಇಲ್ಲೊಬ್ಬರು ಅಂತಾರೆ ಕರ್ನಾಟಕದಲ್ಲಿ, ರಾಜಸ್ಥಾನದಲ್ಲಿ ಒಬ್ಬರು ಮಂತ್ರಿ ಅಂತಾರೆ. ಅಂದರೆ ಇವ್ರದ್ದು ವ್ಯವಸ್ಥೆಯ ಅಜೆಂಡಾ ಇದೆಯಲ್ಲ, ಶಾಖೆಗಳಲ್ಲಿ ಹೇಳ್ತಾರಲ್ಲ, ಅದನ್ನು ಇವರು ಬಹಿರಂಗ ಮಾಡಿಬಿಡ್ತಾರೆ ಕೆಲವು ಮಂತ್ರಿಗಳು ಅಥವಾ ಕೆಲವು BJP ನಾಯಕರು. ಅದನ್ನು ನಾವು ಜನಗಳ ಜೊತೆಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಈ ಬಾರಿ. ಒಂದು ಎರಡನೇ, ನೀವು ಕರ್ನಾಟಕದ ಬಗ್ಗೆ ಹೇಳಿದ್ರೆ
ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಗಳಿಗೆ ವಿಶ್ವಾಸ ಇದೆ. ಇವರು ಗ್ಯಾರಂಟಿಗಳನ್ನ ತೆಗಿತೀವಿ, ದಿವಾಳಿ ಆಗುತ್ತೆ ಕರ್ನಾಟಕ, ದಿವಾಳಿ ಆಗುತ್ತೆ ಪಾಕಿಸ್ತಾನ ಆಗುತ್ತೆ, ಶ್ರೀಲಂಕಾ ಆಗುತ್ತೆ, ಈ ರೀತಿ ಹೇಳ್ತಿದ್ದವರು. ಇವರು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅನ್ನೋದೇ ಅವ್ರ ಮನಸ್ಥಿತಿ. ಇವ್ರು ನೇರವಾಗಿ ಆ ಪದಗಳಲ್ಲಿ ಹೇಳ್ದಲ್ಲ ಇದ್ರು ಕೂಡ ದಿವಾಳಿ ಆಗುತ್ತೆ, ದಿವಾಳಿ ಆಗುತ್ತೆ. ಇವನ್ ಮೋದಿಯವರು ಕೂಡ ಇದು ರಾಬ್ಡಿ ಕಲ್ಚರ್, ಏನೋ ರೇವಡಿ ಕಲ್ಚರ, ರೇವಡಿ ಕಲ್ಚರ್, ರೇವಡಿ ಸಿ. ಅಂದರೆ ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಈ ಜನ, ಈ ದೇಶ, ಈ ಸಮಾಜವಾದಿ ತತ್ವಗಳಲ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು, ಎಲ್ಲರಿಗೂ, ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಅವಕಾಶಗಳನ್ನ ಕೊಡೋಂಥದ್ದೇ ಸಂವಿಧಾನದ ಆಶಯ ಅಲ್ಲ. ಸರ್ಕಾರಗಳಿರೋದು ಯಾಕೆ? ಯಾರು ಬಡ, ಇದು ಬಡತನ ಅನ್ನೋದೇನು 70 ವರ್ಷದ ಇದೆಯಾ? 1000 ವರ್ಷಗಳಿಂದ ಇದೆ. ಈ ದೇಶ ಸ್ವತಂತ್ರ ಬಂದಾಗ 11% ಜನ ಮಾತ್ರ ಅಕ್ಷರಸ್ಥರಾಗಿದ್ದರು, ಈಗ 80% ಅಕ್ಷರಸ್ಥರಾಗಿದ್ದಾರೆ. 600,000 ಹಳ್ಳಿಗಳಲ್ಲಿ ವಿದ್ಯುತ್ ಇತ್ತು ಆವಾಗ. 600,000 ಹಳ್ಳಿಗಳಲ್ಲಿ ವಿದ್ಯುತ್ ಇದೆ, ನೀರಿದೆ, ಒಳಚರಂಡಿ ಇದೆ, ರಸ್ತೆ ಇದೆ, ಶಾಲೆಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ. ಇದೆಲ್ಲ ಕಟ್ಟಿದ್ದು ಒಂದು ದಿನದಲ್ಲಾಯ್ತಾ? 10 ವರ್ಷಗಳಲ್ಲಾಯ್ತಾ? 75 ವರ್ಷಗಳಲ್ಲಿ ಕಷ್ಟಪಟ್ಟು ಈ ದೇಶವನ್ನು ನಿರ್ಮಾಣ ಮಾಡಿದ್ದೀವಿ. ಇನ್ನು ಮುಂದೆ ಇದು ಅಭಿವೃದ್ಧಿನ ನಿರಂತರವಾಗಿರುತ್ತದೆ. ಆದರೆ ಈ ಚುನಾವಣೆ ಬಂದಾಗ, ಈ ಚುನಾವಣೆ ವಿಷಯದಲ್ಲಿ ಜನಗಳ ಮನಸ್ಸನ್ನು ಗೆಲ್ಲೋದೇ ಭಾಳ ಮುಖ್ಯ. ಜನಗಳ ಮನಸ್ಸನ್ನು ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟು ಗೆಲ್ತೀವಿ, ಅವ್ರಿಗೆ ಅಭಿವೃದ್ಧಿ ಮಾಡಿ ಗೆಲ್ತೀವಿ. ನೀವು ದ್ವೇಷ ಕೊಟ್ಟು, ಇನ್ನೊಬ್ಬರ ಮೇಲೆ ಅಸೂಯೆಯನ್ನು ಮೂಡಿಸಿ, ದ್ವೇಷ ಮೂಡಿಸಿ, ಡಿವೈಡ್ ಮಾಡಿ ನೀವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀರಿ. ಓಕೆ, ಜನಗಳ ಮನಸ್ಸನ್ನು ಯಾರು ಗೆಲ್ತಾರೆ ಅವರು ಗೆಲ್ತಾರೆ. ಶಿವಶಂಕರವರೇ, ಆಯಾ ಪಾರ್ಟಿಗಳಿಗೆ ಅವರದೇ ಆದಂಥ ಪೊಲಿಟಿಕಲ್ ಅಜೆಂಡಾ ಇರಬೇಕು. ಈಗ ಕಾಂಗ್ರೆಸ್ನವರು ಹೇಳಿದ ಮಾತಿನ ಮೂಲಕವಾಗಿ BJP ಓಟ್ ಕೇಳೋಕ್ಕಾಗೋದಿಲ್ಲ. BJP ಹೇಳಿದಂಥ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಓಟ್ ಕೇಳೋಕ್ಕೆ. ಎಲ್ಲೊಂದು ಕಡೆಯಲ್ಲಿ ಒಂದು ಗ್ಯಾರಂಟಿ ವಿಚಾರ, ಗ್ಯಾರಂಟಿಯನ್ನು ಜನ ಒಪ್ಕೊಂಡಿದಾರ ಒಪ್ಕೊಂಡಿಲ್ವಾ ಅನ್ನುವಂಥದ್ದು, ರಾಜ್ಯದ ಗ್ಯಾರಂಟಿ ಒಂದು, ಕೇಂದ್ರದವರು, ಕೇಂದ್ರದಿಂದ ಕಾಂಗ್ರೆಸ್ನವರು ಕೊಟ್ಟಿರುವಂಥ ಗ್ಯಾರಂಟಿ ಕಾರ್ಡ್ಗಳು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಮೋದಿಯವರು ಬಳಕೆ ಮಾಡಿರುವಂಥ ಮಂಗಲ ಸೂತ್ರದ ವಿಚಾರ ಇರ್ಬೋದು, ಆಸ್ತಿ ಹಂಚಿಕೆ ವಿಚಾರ ಇರ್ಬೋದು, ಅದು ಮೀಸಲಾತಿ ಹಂಚಿಕೆ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ ಪರ್ಟಿಕ್ಯುಲರ್ಗೆ ಪ್ರಧಾನಮಂತ್ರಿ ಆದರೂ ಕೂಡ ತಾನು ಪಕ್ಷದ ನಾಯಕನಾಗಿ ಈ ಎಲೆಕ್ಷನ್ ಟೈಮಲ್ಲಿ ಪ್ರಧಾನಮಂತ್ರಿ ಅನ್ನುವಂಥದ್ದು ಇದ್ರೂ ಕೂಡ ಆ್ಯಕ್ಚುಲಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಬೇಕಾಗಿ ನಡೆಸುವಂಥ ಚುನಾವಣೆ, ಪಕ್ಷದ ನಾಯಕನಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಟಾರ್ಗೆಟ್ ಯಾರಿದ್ದಾರೆ, ತನ್ನ ಮತದಾರ ಯಾರಿದ್ದಾರೆ, ಅವ್ರನ್ನ ರೀಚ್ ಮಾಡೋದಕ್ಕೆ ಅನ್ನುವಂಥ ಪ್ರಯತ್ನದ ಭಾಗವಾಗಿಯೂ ಕೂಡ ಆ ವಿಚಾರ ಇರಲಿಲ್ವಾ ಅಂತೇಳಿ. ಒಂದು ಹರಿಪ್ರಸಾದ್, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ಸು ಒಂದು ಅಸೆಂಬ್ಲಿ ಎಲೆಕ್ಷನ್, ಇನ್ನೊಂದು ಲೋಕಸಭಾ ಎಲೆಕ್ಷನ್ಸ್, ಎರಡೂ ಕೂಡ ಬೇರೆ ಬೇರೆಯ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಆ್ಯಂಬಿಯನ್ಸಲ್ಲಿ ನಡೆಯುತ್ತೆ. ಅದು ಕಾಂಗ್ರೆಸ್ಸವ್ರಿಗೂ ಗೊತ್ತಿದೆ, BJP ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಒಂದೇ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ಅಂತ ಬಂದಾಗ ಗೆಲ್ಲುತ್ತೆ, ಅದೇನು ಸಾಮಾನ್ಯವಾಗಿ ಗೆಲ್ಲೋದಲ್ಲ. ಥಂಪಿಂಗ್ ಮೆಜಾರಿಟಿ 134, ಅವತ್ತು BJP ನಮಗೆ ದುರ್ಬಲವಾಗಿ ಕಾಣುತ್ತೆ. ತೆಲಂಗಾಣ ಅಂತ ಬಂದಾಗ ಕಾಂಗ್ರೆಸ್ ಗೆಲ್ಲುತ್ತೆ, ಆದರೆ ರಾಷ್ಟ್ರೀಯ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ಸು ತುಂಬ ದುರ್ಬಲವಾಗಿ ಕಾಣಿಸುತ್ತೆ. ಯಾಕೆ ಅಂತ ನಾವು ಅನಲೈಸ್ ಮಾಡಬೇಕು. ಅದು BJP ಗೊತ್ತಿದೆ. ಇದು ಏನಂದರೆ ಆ ಕಾಂಟೆಕ್ಸ್ಟ್, ಈಗ ಜನಕ್ಕೆ ಒಂದು ಯಾರೇ ಆಗಲಿ ಅವರು ಯಾರಿಗೂ ಲಾಯಲ್ ಅಲ್ಲ. ಈಗ ಮೋದಿ ಅಂತ ಹೇಳ್ತೀರಾ ನೀವು, BJP ಅಂತ ಹೇಳ್ತೀರಾ. ಮೋದಿಯವರು 12 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋರು, 10 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿರೋರು, ಅವ್ರ ಮೇಲೂ ಕೂಡ ಜನಗಳಿಗೆ ಬೋರ್ಡಮ್ ಬರುತ್ತೆ. ಸಾಕು, ಇವರು ಏನು ಎಷ್ಟೇ ಗ್ರೇಟ್ ಆಗಿದ್ದರೂ ಕೂಡ ಸಾಕು, ಇದನ್ನು ಚೇಂಜ್ ಮಾಡೋಣ ಅಂತ. ಆ ಚೇಂಜ್ ಮಾಡೋಣ ಅಂತ ಮನಸ್ಥಿತಿ ಬಂದಾಗ ಆ ಚೇಂಜಿಗೆ ರೆಡಿ ಆಗಬೇಕಾದವರು, ಅಂದರೆ ಆಲ್ಟರ್ನೇಟಿವ್ ನಾವು ರೆಡಿ ಇದ್ದೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಕೊಡುವಂಥ ಒಂದು ಪಾರ್ಟಿ ಆಗಿ ರೆಡಿ ಆಗಬೇಕಲ್ಲ, ಆವಾಗ ಇದಾಗ್ತಾಯಿದ್ರು. ಅದು ಆಗಿದ್ದು ಕರ್ನಾಟಕ ಮತ್ತು ತೆಲಂಗಾಣ. ತೆಲಂಗಾಣದಲ್ಲಿ KCR ಇದ್ದಿದ್ದು ಭಾಳ ಸ್ಟ್ರಾಂಗ್ ಇದ್ದರು, ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಆವಾಗ ರೇವಂತ್ ರೆಡ್ಡಿ ರೆಡಿಯಾಗಿ ಕಾಂಗ್ರೆಸ್ಸನ್ನು ತೋರಿಸಿದ್ದಕ್ಕೆ ತಾನೇ ಶಿಫ್ಟ್ ಆಗಿದ್ದು ಜನ. ಅಂದರೆ ರಾಷ್ಟ್ರೀಯ ಸಿನಾರಿಯೋನಲ್ಲಿ, ರಾಷ್ಟ್ರೀಯ ದೃಶ್ಯಾವಳಿನಲ್ಲಿ ಕಾಂಗ್ರೆಸ್ ಆ ಥರ ಮಾಡಲಿಲ್ವೇನೋ ಅಂತ. ಅಂದರೆ ನಾನು ರೆಡಿ ಇದ್ದೀನಿ, ನೋಡಿ ಮೋದಿ ಬೇಡ, BJP ಸರಿ ಇಲ್ಲ, ಆದರೆ ನೀವು ಅವ್ರನ್ನ ಸೋಲಿಸಿದ್ರೆ ನಾವಿದ್ದೀವಿ, ನಾವು ಸರ್ಕಾರ ಮಾಡಿಕೊಡ್ತೀವಿ, ಆ ಸರ್ಕಾರ ಮಾಡಿದಾಗ ಅದರ ಪರ್ಯಾಯ ಸ್ವರೂಪ ಹೀಗಿರುತ್ತೆ ಅನ್ನೋದನ್ನು ಕನ್ವೆ ಮಾಡಿದ್ರ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಇವರೇನು ಮಾಡಿದ್ರು, ಗ್ಯಾರಂಟಿ ವಿಚಾರ ಬಂದಾಗ, ಈಗ ಗ್ಯಾರಂಟಿ ಅನ್ನೋದು ಒಂದು ಕೀವರ್ಡ್, ವಾಚ್ ವರ್ಡ್. ಈ ದೇಶಕ್ಕೆ ವೆಲ್ಫೇರ್ ಸ್ಕೀಮ್ಸ್ ಹೊಸದಲ್ಲ, ಅಥವಾ ಫ್ರೀ ಬೀಸ್ ಅಂತ ಒಂದು ಹೊಸದು. ಇವರು ಗ್ಯಾರಂಟಿ ಅಂದರೆ ಇನ್ನೊಬ್ಬರು ಫ್ರೀ ಬಿ ಬಿಟ್ಟಿ ಅಂತ ಹೇಳಿದ್ರು. ಆ ಎರಡೂ ಹೊಸದಲ್ಲ. ವೆಲ್ಫೇರ್ ಈಗ ಫಾರ್ ಎಕ್ಸಾಂಪಲ್, ಇದೇ BJP ರೈತರಿಗೆ 6,000 ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 6,000 ಕೂಡ ಬಿಟ್ಟಿನೇ ಅಲ್ವೇ, ಅಂದರೆ ಅದೊಂದು ಫ್ರೀ ಬಿ ಏನ್ವಾ, ಅಥವಾ ಗ್ಯಾರಂಟಿನೇ. ಆದರೆ ಗ್ಯಾರಂಟಿ ಅನ್ನುವಂಥ ಒಂದು ಕೀವರ್ಡನ್ನು ತೊಗೊಂಡು ಬಂದರು, ಅದು ಕ್ಲಿಕ್ ಆಯಿತು. ಗ್ಯಾರಂಟಿ ಕಾರ್ಡ್ ಕೊಟ್ಬಿಟ್ಟು ಮನೆ ಮನೆಗೆ ನೀವು ಗೆದ್ದರೆ ನೋಡಿ, ನಾವು ಗೆದ್ದರೆ ಗೃಹಲಕ್ಷ್ಮಿ ಮಾಡ್ತೀವಿ, ಹೆಣ್ಮಕ್ಳಿಗೆ 2,000 ಕೊಡ್ತೀವಿ, ಶಕ್ತಿ ಮಾಡ್ತೀವಿ, ಅಂದರೆ ಬಸ್ ಫ್ರೀ ಮಾಡ್ತೀವಿ ಅಂತ. ಅದು ಜನ ಒಪ್ಪಿದ್ರು, ನಂಬಿದ್ರು. ಆಮೇಲೆ ಇನ್ನೊಂದಿದೆ, ಕಾಂಗ್ರೆಸ್ನವರು ಒಂದು ಸಣ್ಣ ತಪ್ಪೇಲಿ ಮಾಡ್ತಾರೆ, ಅಂದರೆ ಈ ಗ್ಯಾರಂಟಿ ಮಾತ್ರದಿಂದನೇ ನಾವು ಅಸೆಂಬ್ಲಿ ಗೆದ್ದಿದ್ದು ಅಂತ ತಿಳ್ಕೊಂಡ್ರೆ ಅವ್ರು ತಪ್ಪು. ಯಾಕೆಂದರೆ ಗ್ಯಾರಂಟಿ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್, ಅದ್ರ ಜೊತೆಗೆ 40% ಇತ್ತು. ಆಮೇಲೆ BJP ಫೇಲ್ಯೂರ್ ಇತ್ತು, BJP ಭ್ರಷ್ಟಾಚಾರ ಇತ್ತು,
ಬೊಮ್ಮಾಯಿ ಅವರ ಏನೇ ಅಂದ್ಕೊಳ್ಳಿ, ಬೊಮ್ಮಾಯಿ ಅವ್ರು ನನಗೆ ಅದ್ರ ಸಂಕೋಚ ಇಲ್ಲ, ಬೊಮ್ಮಾಯಿ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಆ ಒಂದು ಕರಿಷ್ಮ್ಯಾಟಿಕ್ ಒಂದು ಲೀಡರ್ಶಿಪ್ಪನ್ನು ಕೊಡಲಿಲ್ಲ. ಈ ಎಲ್ಲ ಕಾರಣದಿಂದ ಜನಗಳಿಗೆ ಆಲ್ಟರ್ನೇಟಿವ್ ಕಾಣಿಸ್ತು, ಒಂದು ನಿಮಿಷ, ಆಲ್ಟರ್ನೇಟಿವ್ ಕಾಣಿಸ್ತು ಕಾಂಗ್ರೆಸ್ಸು, ಓ ಕೊಡೋಣ ಅಂತ. ಆ ಥರದ ವರ್ಲ್ಡ್ ಆಲ್ಟರ್ನೇಟಿವ್ ಕೊಡೋಕ್ಕೆ ಅಂದರೆ ಕಾಣೋ ಹಾಗೆ ಮಾಡೋಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಸು ರೆಡಿ ಆಗಲಿಲ್ಲ, ಸಫಲ ಆಗಲಿಲ್ಲ. ಇನ್ನೊಂದು ಗ್ಯಾರಂಟಿ ಗ್ಯಾರಂಟಿ ಅಂತ ಬಂದಾಗ ಆ ಗ್ಯಾರಂಟಿಯ ಒಂದು ಸಂಮೋಹನ ಇದರಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡ್ಬಿಡ್ತೇನೋ ಅಂತ ನನಗೆ ಅನಿಸುತ್ತೆ. ಹೇಗೆ ಅಂದರೆ, ಓ ಗ್ಯಾರಂಟಿಯಿಂದ ಗೆದ್ದಿದ್ದೀವಿ, ಇದು ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ, ಇದು ಕೇಂದ್ರಕ್ಕೂ ಗ್ಯಾರಂಟಿ ಸ್ಕೀಮನ್ನು ಕೊಡೋಣ ಅಂತೇಳಿ ಆ ಗ್ಯಾರಂಟಿ ವರ್ಡನ್ನ, ಗ್ಯಾರಂಟಿ ಟ್ರಂಪ್ ಕಾರ್ಡ್ನ ಓವರ್ ಯೂಸ್ ಮಾಡಿದ್ರೇನೋ ಅಂತ ನನಗೆ ಅನಿಸುತ್ತೆ. ಓವರ್ ಯೂಸ್ ಅಂದರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.